ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ತಿಳಿಸ್ತಾ 2023 ಪ್ರಾರಂಭದ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಬರ್ತಕ್ಕಂತಹ ಮಕರ ರಾಶಿಯ ರಾಶಿಫಲ ಏನಿದೆ, ಲಾಭವೇನಿದೆ, ನಷ್ಟವೇನಿದೆ, ಯಾವ ಒಂದು ವಿಭಾಗದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು, ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿಮಗೆ ಪ್ರಯೋಜನ ಅನ್ನುವಂಥದ್ದು ಆಗುತ್ತೆ ಅನ್ನುವಂತಹ ಪೂರ್ಣವಾದ ಮಾಹಿತಿ, ನಿಮಗಿರುವಂತಹ ಅಡೆತಡೆಗಳಿಗೂ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ತಿಳಿದುಕೊಳ್ಳಬಹುದು. ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿ ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಗ್ಬೇಕು ಅಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಒಂದು ಜನವರಿ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಮಕರ ರಾಶಿಯ ಒಂದು ಜನ್ಮ ನಕ್ಷತ್ರಗಳು ಯಾವುವು? ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರುವಂತಹ ಮಕರ ರಾಶಿ. ಸ್ತ್ರೀಯರು ಇರಬಹುದು ಅಥವಾ ಪುರುಷರು ಇರಬಹುದು, ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ. ಮಕರ ರಾಶಿಯವರ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರತಕ್ಕಂಥದ್ದು. ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು. ಮಿತ್ರ ರಾಶಿ ಕುಂಭ, ಶತ್ರು ರಾಶಿ ಸಿಂಹ. ಇನ್ನು ಮಕರ ರಾಶಿಯವರಂದ ತಕ್ಷಣ ಬಹಳಷ್ಟು ಚಾಕಚಕ್ಯತೆ ಇರತಕ್ಕಂತಹ ಒಳ್ಳೆ ಆಡಳಿತಗಾರರು, ಒಳ್ಳೆ ಹೃದಯವಂತರು, ಒಳ್ಳೆ ಸಮಯ ಪ್ರಜ್ಞೆವಂತರು ಅಂತ ಹೇಳ್ಬೋದು. ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ. ಇನ್ನು ಮಕರ ರಾಶಿಯವರ ಜನವರಿ ತಿಂಗಳ ಫಲ ನೋಡ್ತಾ ಇದ್ವಲ್ವಾ, ಜನವರಿ ತಿಂಗಳಲ್ಲಿ ಯಾವ ದಿನ ನಿಮಗೆ ಲಾಭದಾಯಕವಾಗಿದೆ, ಶುಭಕರವಾಗಿದೆ ಅಂತ ನೋಡೋದಾದ್ರೆ 1ನೇ ತಾರೀಕು, 18, 19, 20 ಹಾಗೂ 29ನೇ ತಾರೀಕು ಬಹಳಷ್ಟು ಅನುಕೂಲತೆಯನ್ನ ಕೊಡುವಂತಹ ದಿನಾಂಕಗಳು. ಇನ್ನ ನಿಮಗೆ ಈ ತಿಂಗಳ ಒಂದು ಫಲ ನೋಡೋದಾದ್ರೆ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಏನೋ ಒಂದು ಗೊಂದಲ ಇರುತ್ತೆ, ಬೇರೆಯವ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತೀರಿ, ಅವರಿಂದ ಏನೋ ನನಗೆ ಸಹಾಯ ಆಗ್ಬೋದು, ಸಹಾಯ ಮಾಡಬಹುದು ಅನ್ನುವಂತಹ ಒಂದು ಭರವಸೆ, ಒಂದು ನಂಬಿಕೆಯನ್ನ ಇಟ್ಟುಕೊಂಡಿರ್ತೀರಿ, ಅದು ನಿಮಗೆ ಮುಳು ಆಗ್ಬೋದು. ಅಂದ್ರೆ ಬೇರೆಯವರ ಮೇಲೆ ಅವಲಂಬನೆ ಆಗ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಕೆಲಸವನ್ನ ನೀವೇ ಮಾಡ್ಬೇಕು. ಏನೋ ನನ್ನ ಕೈ ಕೆಳಗಡೆ ಆಳ್ ಮಕ್ಳಿದ್ದಾರೆ ಮಾಡ್ತಾರೆ ಬಿಡು, ಯಾರೋ ಒಬ್ರಿಗೆ ವಹಿಸಿದೀನಿ ಅವ್ರು ಮಾಡ್ತಾರೆ ಬಿಡು ಅನ್ನುವಂಥದ್ದೇನಾದ್ರೂ ನೀವು ಮುತುವರ್ಜಿ ವಹಿಸ್ಲಿಲ್ಲ ಅಂತಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ನಷ್ಟವನ್ನು ಅನುಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರ ಮೇಲೂ ನೀವು ಅವಲಂಬನೆ ಆಗಬಾರ್ದು, ಬೇರೆಯವರು ಸಹಾಯಕ್ಕೆ ಬರ್ತಾರೆ ಅನ್ನುವಂಥ ನಂಬಿಕೆ ಬೇಡ. ನೀವು ಯಾರು ನಂಬಿರ್ತೀರಿ ಅವರೇ ಮೋಸ ಮಾಡಿಬಿಡ್ಬೋದು ಆಮೇಲೆ. ಹಾಗಾಗಿ ನೀವೇ ನಿಮ್ಮ ಕೆಲಸವನ್ನ ಖುದ್ದಾಗಿ ನಿಂತ್ಕೊಂಡು ನೋಡಿಕೊಂಡು ಜವಾಬ್ದಾರಿಯಿಂದ ನಡಿಬೇಕು. ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸುಮ್ಮನೆ ಯಾರೋ ಕೊಡ್ತಾರೆ ಬಿಡು ಅಥವಾ ನನ್ನ ಪರಿಚಯ ಇದ್ದಾರೆ ಬಿಡು ಮಾಡ್ತಾರೆ ಬಿಡು ಈ ಥರ ಮಾಡಿದ್ರೆ ಬಹಳಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಇದನ್ನೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಕರ ರಾಶಿಯವರು. ಇನ್ನು ನಿಮಗೇನಾದರೂ ಹೆಲ್ಪ್ ಬೇಕಾ, ನಿಮಗೇನಾದರೂ ಸಹಾಯ ಬೇಕು, ನನಗೆ ಈ ಕೆಲಸಕ್ಕೆ ಇಂಥವ್ರು ಬೇಕು ಅಂತಂದರೆ ನಿಮಗೆ ಅನುಕೂಲ ಆದರೆ, ಸಾಧ್ಯವಾದರೆ ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ ಸ್ವಲ್ಪ ಅವ್ರ ಮೇಲೆ ಅವಲಂಬನೆ ಆಗುವಂಥ ಪ್ರಯತ್ನವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಈ ತಿಂಗಳು ನೀವು ಏನೇ ನಿರ್ಧಾರ ತಗೊಳ್ಳಿ, ಸಮಯಕ್ಕೆ ಸರಿಯಾಗಿ ನಿರ್ಧಾರ ತಗೋಬೇಕು. ಬಸ್ ಹೋದ ಮೇಲೆ ಟಿಕೆಟ್ ತಗೊಳ್ಳೋದಲ್ಲ, ಅವಕಾಶಗಳು ಇರ್ತವೆ ಕೆಲವೊಂದು, ಆಗ ಇರುವಂಥ ಅವಕಾಶವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಬೇಗನೆ ನಿರ್ಧಾರ ತಗೋಬೇಕು. ಸ್ವಲ್ಪ ಮಂದಗತಿಗೆ ನೀವೇನಾದರೂ ಹೋದರೆ ಮಾಡೋಣ ಬಿಡು, ಯೋಚನೆ ಮಾಡೋಣ ಬಿಡು, ಈ ಥರ ಮಾಡಿದ್ರೆ ಟೈಮ್ ಡಿಲೇ ಮಾಡ್ಕೋಬಾರ್ದು, ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು. ಅಂದಾಗ ಮಾತ್ರ ಬಹಳಷ್ಟು ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಮಕ್ಕಳಿಗೆ, ಅಂದರೆ ಮಕರ ರಾಶಿಯವರ ಮಕ್ಕಳಿಗೆ ಸ್ವಲ್ಪ ಕೆಲಸದ ಬಗ್ಗೆ ಏನಾದರೂ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಕೆಲಸ ಹುಡುಕ್ತಾ ಇದ್ದಾರೆ ಅಂತಂದರೆ ಪರವಾಗಿಲ್ಲ, ಚೆನ್ನಾಗಿದೆ, ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸ್ವಲ್ಪ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಎಚ್ಚರಿಕೆ ವಹಿಸ್ಬೇಕು. ಯಾವ ನಿಟ್ಟಿನಲ್ಲಿ ಗೊತ್ತಾ, ನೀವು ಮಾಡದೇ ಇರುವಂತ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ, ಯಾರೋ ಮಾಡಿರುವಂತ ತಪ್ಪಿಗೆ ನಿಮಗೆ ಹೊಣೆಗಾರಿಕೆಯನ್ನಾಗಿ ಮಾಡಿಬಿಡೋದು. ತುಪ್ಪ
ಆ ಬೆಣ್ಣೆಯನ್ನ ಅವ್ರು ತಿಂದು ಬಿಡ್ತಾರೆ, ಉಳಿದಿದ್ದನ್ನ ನಿಮ್ ಮುಖಕ್ಕೆ ಒರೆಸಿ ಬಿಡ್ತಾರೆ. ಅದರಿಂದ ಏನಾಗುತ್ತೆ, ನೀವೇ ತಪ್ಪಿತಸ್ಥರು, ನೀವೇ ಇದಕ್ಕೆಲ್ಲ ಕಾರಣದ ಕರ್ತರು ಅನ್ನುವಂತ ಭಾವನೆಗಳು ಬೇರೆ ಜನರಿಗೆ ಮೇಲಧಿಕಾರಿಗಳಿಗೆ ಬರ್ಬೋದು. ಹಾಗಾಗಿ ಯಾವುದೇ ಸರ್ಕಾರಿ ಅರೆ ಸರ್ಕಾರಿ ಅಷ್ಟೇ ಅಲ್ಲದೇನೆ ಬೇರೆ ಯಾವುದೇ ಒಂದು ಕೆಲಸವನ್ನು ಮಾಡುವಂತವ್ರು ಈ ನಿಟ್ಟಿನಲ್ಲಿ ಎಚ್ಚರಿಕೆ ಇರಬೇಕು. ಅಂದ್ರೆ ನೀವು ಜನಗಳ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಬೇಕು, ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ಹೆಜ್ಜೆಯನ್ನ ಇಟ್ಟರೆ ಖಂಡಿತ ಲಾಭ ಆಗುತ್ತೆ. ಆಯ್ತಾ, ಇನ್ನು ಸ್ವಲ್ಪ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಂದರೆ ಇದೆ. ನಾ ಮೊದಲಿಂದಾದರೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ಎಷ್ಟೋ ಸಲ ಪಾರ್ಟ್ನರ್ ಕೆಲಸ ಮಾಡಿದ್ರೆ ಗೀಟ್ತಾ ಇಲ್ಲ, ಗೀಟಲ್ಲ. ಹಾಗಾಗಿ ನೀವೇನೇ ಮಾಡಿದ್ರು ಕೂಡ ಸ್ವಂತ ಮಾಡಿ ಬಹಳ ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಚೆನ್ನಾಗಿದೆ. ಇನ್ನು ಸ್ವಲ್ಪ ವ್ಯಾಪಾರ ವಹಿವಾಟು ಮಾಡೋರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಲಾಭ ಇದೆ. ಆದರೆ ನಿರಂತರ ಪ್ರಯತ್ನ ಬೇಕಾಗುತ್ತೆ ಅಷ್ಟೇ. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕು. ಕೃಷಿಕರಿಗೆ ಆಗಿರ್ಬೋದು, ರಾಜಕಾರಣಿಗಳಿಗಾಗಿರ್ಬೋದು, ತುಂಬಾ ಉತ್ತಮವಾಗಿರತಕ್ಕಂಥ ಫಲ ಇದೆ. ಆದರೆ ಕಠಿಣ ಪರಿಶ್ರಮ ಇದೆ. ರಾಜಕಾರಣಿಗಳು ವಿಶೇಷವಾಗಿ ಯಾರದೋ ಮೇಲೆ ಜವಾಬ್ದಾರಿಯನ್ನು ವಹಿಸಿ ನಂಬಿಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಂತ ಬಲದ ಮೇಲೆ ನೀವು ಕೆಲಸ ಮಾಡಬೇಕು. ಓಕೆನಾ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಸ್ವಲ್ಪ ಕೈಕಾಲಿನ ತೊಂದರೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ಹಿಂಬಡಿಯಲ್ಲಿ ನೋವು, ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಬಹಳ ದೀರ್ಘಕಾಲದಿಂದನೂ ಇರಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾದಂಥ ಫಲ. ಇನ್ನು ಬಹಳ ಮುಖ್ಯವಾಗಿ ಏನಂತಂದ್ರೆ, 1ನೇ ತಾರೀಕಿನಿಂದ 15, 15ರಿಂದ 30ರವರೆಗೆ ಹೇಗಿದೆ, ಜೊತೆಗೆ ಕೆಲವೊಂದು ಅನಾನುಕೂಲತೆಗಳ ಬಗ್ಗೆ ಪರಿಹಾರನೂ ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವು ಯಾರಿಗೂ ಕೇಳಬೇಕಾಗಿಲ್ಲ, ನೀವೇ ನಿಮ್ಮ ಜಾತಕವನ್ನ ನೀವೇ ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ತಿಳ್ಕೋಬಹುದು. ಬಹಳ ಸರಳವಾಗಿರ್ತಕ್ಕಂತಹ, ಸುಲಭವಾಗಿರ್ತಕ್ಕಂತಹ ಜಾತಕ. ಯಾಕಂದ್ರೆ ನಮ್ಮ ಹಿರಿಯರು ಮೊದಲು ಮಗು ಹುಟ್ಟಿದ ತಕ್ಷಣವೇ ಆ ಮಗುವಿನ ಜಾತಕವನ್ನ ಬರೆಸ್ಬಿಟ್ಟಿರೋರು. ಈಗೆಲ್ಲ ಕೆಲಸದ ಒತ್ತಡ, ಬದಲಾಗಿರತಕ್ಕಂಥ ಜೀವನ ಶೈಲಿ, ಈ ಕಾರಣದಿಂದಾಗಿ ಆ ಕಡೆ ಲಕ್ಷವೇ ಇಲ್ದಾಗ ಆಗೋಗಿದೆ. ಇದೊಂದು ಸುವರ್ಣ ಅವಕಾಶ, ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು 1ನೇ ತಾರೀಕಿನಿಂದ 15ರವರೆಗೆ ಏನೆಲ್ಲ ಫಲ ಇದೆ ಅಂತಂದ್ರೆ, ಸ್ವಲ್ಪ ವಕೀಲರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದು ಕೇಸ್ಗಳಲ್ಲಾಗ್ಲಿ ಸುಮ್ಮನೆ ಮಧ್ಯಸ್ಥಿಕೆ ವಹಿಸಿ ಹೆಸರುಗಳಿಗೆ ಖ್ಯಾತಿಗೆ ಅಪಖ್ಯಾತಿ ಬರುವಂತಹ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ನಿಮ್ಮ ಕಂಟ್ರೋಲ್ ಅಲ್ಲಿ ಇರತಕ್ಕಂಥ ಕೆಲಸವನ್ನು ಮಾಡಿ. ಯಾವುದೇ ತರದ ವ್ಯಾಪಾರ ವಹಿವಾಟು ಈ ರೀತಿ ಮಾಡತಕ್ಕಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ ಈ ಔಷಧಿ ತಯಾರಕರು, ಮಾರಾಟಗಾರರು ಬಹಳ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಶೇರ್ ಮಾರ್ಕೆಟ್ನಲ್ಲಿ
ಸ್ವಲ್ಪ ಪುಸ್ತಕ ವ್ಯಾಪಾರ, ಸಾರಿಗೆ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ಳತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜನರಿಗೆ ಅವಶ್ಯಕ ವಸ್ತುಗಳ ಪೂರೈಕೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಇನ್ನು ನೀರಿಗೆ ಸಂಬಂಧಿಸಿರತಕ್ಕಂಥ ಉದ್ಯೋಗದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆ ಇದ್ರು, ಆಮೇಲೆ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಫಲವನ್ನ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನ್ ಫಲ ಇದೆ ಅಂತ ನೋಡೋದಾದ್ರೆ ಅನಿರೀಕ್ಷಿತವಾಗಿರತಕ್ಕಂಥ ಧನ ಲಾಭ ಇದೆ. ಇದು ಒಳ್ಳೆ ಒಂದು ಪಾಯಿಂಟ್. ಯಾಕಂತಂದ್ರೆ ಏನೋ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಯಾವಾಗ್ಲೂ ಕೊಟ್ಟಿರುವಂತ ದುಡ್ಡು ಬಂದ್ಬಿಡೋದು, ಆಕಸ್ಮಿಕವಾಗಿ ಒಂದು ಲಾಭವನ್ನ ಪಡ್ಕೊಂಡ್ಬಿಡೋದು, ಈ ರೀತಿಯಾಗಿರತಕ್ಕಂಥ ಧನ ಪ್ರಾಪ್ತಿ ಯೋಗ ಆಗುವಂಥದ್ದು ಇದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅತಿ ಮುಖ್ಯವಾಗಿರತಕ್ಕಂಥ ಕೆಲವೊಂದು ಕೆಲಸ ಮುಂದೂಡ್ತವೆ, ಆಗ್ಬಿಡುತ್ತೆ, ಇನ್ನೇನು ನಾಳೆ ಆಗ್ಬಿಡುತ್ತೆ, ಈ ತಿಂಗಳಲ್ಲಿ ಆಗ್ಬಿಡುತ್ತೆ ಅನ್ನುವಂಥ ಯೋಜನೆಯನ್ನು ಇಟ್ಕೊಂಡಿರ್ತೀರಲ್ಲ, ಆ ಟೈಮಿಗೆ ಆಗಲ್ಲ, ಸ್ವಲ್ಪ ಆಗುತ್ತೆ, ಟೈಮ್ ತಗೊಳುತ್ತೆ. ಸ್ವಲ್ಪ ಏನಾದರೂ ನೀವು ಹೊಸದಾಗಿ ಮನೆ ಕಟ್ಟಬೇಕಂತ ಅನ್ಕೊಂಡಿದ್ದೀರಾ, ಜಮೀನು ಹಿಡಿಬೇಕಂತ ಅನ್ಕೊಂಡಿದ್ದೀರಾ, ಸ್ವಲ್ಪ ತಾಳ್ಮೆಯನ್ನು ವಹಿಸ್ಕೊಂಡು ನಿಮ್ಮ ಫೈನಾನ್ಸಿಯಲ್ ಒಂದು ಕಂಡೀಷನ್ ಅನ್ನು ನೋಡಿಕೊಂಡು ಮಾಡೋಕೆ ಬಹಳ ಒಳ್ಳೇದು. ಯಾಕಂತಂದ್ರೆ ನೀವು ಆತುರಕ್ಕೆ ಏನಾದರೂ ಬಿದ್ದರೆ ನನಗೊಂದು ಒಳ್ಳೆ ಆಫರ್ ಸಿಕ್ಕಿದೆ ತಗೊಂಬಿಡೋಣ ತಡಿ ಅಂತ ಏನಾದರೂ ನೀವು ಹೋದರೆ ಸ್ವಲ್ಪ ಆಮೇಲೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಹಳಷ್ಟು ಅನುಭವಿಸುವಂಥ ಸಾಧ್ಯತೆಗಳಿದೆ. ಹೀಗಾಗಿ ನಿಮ್ಮ ಹಣಕಾಸಿನ ಮಟ್ಟವನ್ನು ನೋಡಿಕೊಂಡು ನೀವು ಆ ಕೆಲಸಕ್ಕೆ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ವಾಹನ ಕೊಳ್ಳುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಇದೆ. ನೀವೇನಾದ್ರೂ ವಾಹನ ಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಜನವರಿಯಲ್ಲಿ ತುಂಬಾ ಚೆನ್ನಾಗಿದೆ, ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಒಳ್ಳೆ ಅವಕಾಶಗಳಿದೆ, ಮೊಬೈಲ್ ಇಂದ ದೂರ ಇರಬೇಕು, ಮತ್ತೆ ಜಾಸ್ತಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಹಿಡಿದಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದ್ವಿತೀಯಾರ್ಧದಲ್ಲಿ ನಿಮಗೆ ಜಯ ಸಿಗುವಂತ ಸಾಧ್ಯತೆ ಇದೆ, ಲಾಭವನ್ನ ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಸ್ವಲ್ಪ ಧೈರ್ಯ ಸಾಹಸ ಸ್ವಲ್ಪ ನಿಮಗೆ ಒಳ್ಳೆ ಸ್ಥಾನಕ್ಕೆ ಏರಿಸ್ತದೆ. ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣ ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ನಿಮ್ಮಲ್ಲಿ ಒಂದು ಚಾಕಚಕ್ಯತೆ ಇದೆ, ಒಂದು ನಿಪುಣತೆ ಇದೆ. ನಿಪುಣತೆಯನ್ನ ಏನ್ ಮಾಡುತ್ತೆ, ನಿಮಗೆ ಒಂದು ಒಳ್ಳೆ ಲೆವೆಲ್ಗೆ ತಂದು ನಿಲ್ಲಿಸುತ್ತೆ. ಕೆಲವೊಂದು ಮೈ ಮೇಲೆ ಬರುವಂತಹ ತೊಂದರೆಗಳನ್ನ ನೀವು ನಿಮ್ಮ ಬುದ್ಧಿವಂತಿಕೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ರಿಂದ ನಿಮಗೆ ಇದು ಬಹಳ ಅನುಕೂಲ ಆಗುತ್ತೆ. ಅಂದರೆ 2023 ಜನವರಿ ತಿಂಗಳಲ್ಲಿ ಒಟ್ಟಾರೆಯಾಗಿ ಏನಿದೆ ಫಲ ಅಂತ ನೋಡಿದ್ರೆ ಟೋಟಲ್ ಆಗಿ ಒಂದು ಎಚ್ಚರಿಕೆ ಬಗ್ಗೆ ಬಹಳ ಗಮನ ಹರಿಸ್ತಕ್ಕಂಥದ್ದು ಜನಗಳ ವಿಚಾರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟದ್ದಾಗಲಿ, ಕೆಲಸಕ್ಕೆ ಸಂಬಂಧಪಟ್ಟದ್ದಾಗಲಿ, ನಂಬಿಕೆಗೆ ಸಂಬಂಧಪಟ್ಟದ್ದಾಗಲಿ, ಯಾವುದೇ ಒಂದು ಇರ್ಬೋದು, ಸ್ವಲ್ಪ ಜನಗಳ ವಿಚಾರದಲ್ಲಿ ತಾಳ್ಮೆ ಎಚ್ಚರಿಕೆಯನ್ನು ನೀವು ವಹಿಸಿದ್ರೆ, ಜೊತೆಗೆ ನಿಮ್ಮ ಕರ್ತವ್ಯ ನಿಮ್ಮ ಕೆಲಸದ ಕಡೆ ನೀವು ಗಮನವನ್ನು ಕೊಡಬೇಕು, ನಿಮ್ಮ ಕೆಲಸಕ್ಕೆ ನೀವು ಯಾವ ಮಾಡ್ಲಿಕ್ಕೆ ಹೋಗಬಾರ್ದು, ಸಮಯೋಚಿತ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಷ್ಟು ಮಾಡಿದ್ರೆ ಸಾಕು, ಈ ಒಂದು ತಿಂಗಳು ಬಹಳ ಯಶಸ್ವಿಯಾಗಿ ನೀವು ಕಳೀತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಬಹಳ ಮುಖ್ಯವಾಗಿ ಏನಿದೆ ಗೊತ್ತಾ, ನಿಮಗೆ ಪರಿಹಾರ ತಿಳಿಸುವಂಥದ್ದು ಬಾಕಿ ಇದೆ. ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜನವರಿ ತಿಂಗಳ ಮಾಸಫಲದ ಲಿಂಕ್ ಕೂಡ ಸಿಗ್ತಾ ಇದೆ, ಅಲ್ಲೂ ಕೂಡ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಈ ಒಂದು ಧನುಸು ಮಕರ ರಾಶಿಯವರು ಈ ಒಂದು ಜನವರಿ ತಿಂಗಳಲ್ಲಿ ಏನು ಒಂದು ಪೂಜಾ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ, ಸ್ವಲ್ಪ ಮಂಜುನಾಥ ಸ್ವಾಮಿಯನ್ನ ಪೂಜೆ ಮಾಡ್ತಕ್ಕಂಥದ್ದು, ಶ್ರೀ ಅನ್ನಪೂರ್ಣಾಷ್ಟಕ ಪಠಿಸ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು, ಇದು ಬಹಳ ನಿಮಗೆ ಬಹಳಷ್ಟು ಒಳ್ಳೆ ಫಲವನ್ನು ತಂದುಕೊಡುತ್ತೆ. ಬಡವರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ಸಾಧು ಸತ್ಪುರುಷರಿಗೆ ದಾನವನ್ನಾಗಿ ಕೊಡ್ತಕ್ಕಂಥದ್ದು ಕೂಡ ನಿಮಗೆ ಅನುಕೂಲತೆಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಮಕರ ರಾಶಿಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ, ಶಿವ ಸಹಸ್ರನಾಮವನ್ನು ಪಠಣ ಮಾಡಿ ಬಹಳಷ್ಟು ಅನುಕೂಲತೆಯನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಸಿಂಪಲ್ ಆಗಿರುವಂಥ ಪರಿಹಾರಗಳನ್ನು ತಾವು ತಿಳ್ಕೊಂಡಿದ್ದೀರಿ, ಅದು ಬಹಳ ಉಪಯೋಗ ಆಗುತ್ತೆ. ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಆ ದೈವ ಕೃಪೆ ನಿಮಗಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.